ಇವತ್ತಿನ ವಿಡಿಯೋ ಬಂದು ತುಂಬಾನೇ ಸ್ಪೆಷಲ್. ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ, ಇವತ್ತು ನಾವು ಮೂವಿ ನೋಡೋದಕ್ಕೆ ಹೋಗ್ತಾ ಇದೀವಿ. ಅದು ನಮ್ಮ ಅಪ್ಪು ಸರ್ ಮೂವಿ. ಇಲ್ಲೂ ಕೂಡ ಅಮೆರಿಕದಲ್ಲಿ ಜೇಮ್ಸ್ ಮೂವಿ ರಿಲೀಸ್ ಆಗಿದೆ. ಇಲ್ಲಿ ಬೆಲ್ವಿಯೋ ಅಂತ ಸಿಟಿ ಇದೆ, ಅಲ್ಲಿ ಲಿಂಕನ್ ಸ್ಕ್ವೇರ್ ಅನ್ನೋ ಮಾಲ್ ಅಲ್ಲಿ ಜೇಮ್ಸ್ ಮೂವಿ ರಿಲೀಸ್ ಆಗಿದೆ. ಇದಕ್ಕೋಸ್ಕರ ಚಂದು ನಾನು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ವಿ. ಅಪ್ಪು ಸರ್ನ ತುಂಬಾನೇ ಮಿಸ್ ಮಾಡ್ಕೊಂತೀವ, ಅಥವಾ ಅಲ್ಲಿಗೆ ಮೂವಿ ನೋಡೋದಕ್ಕೆ ಹೋದಾಗ ಇನ್ನು ಕಷ್ಟ ಆಗುತ್ತಾ ಅಥವಾ ಹೇಗ್ ಅನ್ಸುತ್ತೋ ಗೊತ್ತಾಗ್ತಾ ಇಲ್ಲ. ಬಟ್ ಎಷ್ಟು ಜನ ಮೂವಿನೇ ನೋಡೋದಕ್ಕೆ ಹೋಗ್ತಾ ಇಲ್ಲ ಅಂತಾನೂ ಕೇಳಿದೀನಿ, ಯಾಕೆಂದ್ರೆ ಅದೊಂದು ಎಮೋಷನ್ಸ್ ನ ತಡ್ಕೊಳೋದಕ್ ಆಗಲ್ಲ ಅಂತ. ಬಟ್ ನನ್ನ ಪ್ರಕಾರ ಅಪ್ಪು ಸರ್ ಬಂದು ಅವ್ರ ಮನೇಲಿ ಇಲ್ಲ ಅನ್ನೋದ್ ಬಿಟ್ರೆ ನಮ್ಮ ಅಭಿಮಾನಿಗಳಲ್ಲಿ ಎಲ್ಲಾ ಹೃದಯದಲ್ಲೂ ಅವರಿದ್ದಾರೆ. ನಾವು ನಾರ್ಮಲ್ ಆಗಿ ಅವ್ರನ್ನ ಯಾವಾಗ್ಲೂ ಅಷ್ಟೇ ಅಲ್ವಾ ಮೂವಿಲಿ ನೋಡ್ತೀವಿ, ಜಸ್ಟ್ ಕ್ಯಾಮ್ರಾದಲ್ಲಷ್ಟೇ ಅವ್ರನ್ನ ವಿಡಿಯೋದಲ್ಲಷ್ಟೇ ನೋಡಿ ನೋಡಿ ವಿಡಿಯೋಸ್ ಅಲ್ಲಿ ಅದೇ ತರ ನಮ್ಗೊಂದು ಕಲ್ಪನೆ ಇರುತ್ತೆ. ಸೊ ನನ್ನ ಪ್ರಕಾರ ಅಪ್ಪು ಸರ್ ಇನ್ನೂ ನಮ್ಮೆಲ್ಲರ ಜೊತೆ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ಸೊ ಜೇಮ್ಸ್ ಮೂವಿ ನೋಡೋದಕ್ಕೆ ಇವಾಗ ಹೊರಟಿದೀವಿ. ಇಲ್ಲಿ ಅಮೆರಿಕದಲ್ಲಿ ಯಾವಾಗ ರಿಲೀಸ್ ಆಗುತ್ತೆ, ನಾವಿರೋ ಪ್ಲೇಸ್ ಅಲ್ಲಿಲ್ಲ ಯಾವಾಗ ಬರುತ್ತೆ ಅಂತ ತುಂಬಾ ದಿನದಿಂದ ನಾವು ವೇಟ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಇವತ್ತು ಸಂಡೇ, ಇಲ್ಲಿ ಭಾನುವಾರ ಜೇಮ್ಸ್ ಮೂವಿ ನೋಡೋಣ ಅಂತ ಹೊರಟಿದೀವಿ. ನಂಗೆ ಒಂಥರ ಈ ಕಡೆ ತುಂಬಾ ಒಂಥರ ಖುಷಿನೂ ಆಗ್ತಾ ಇದೆ ಅಪ್ಪು ಸರ್ ಮೂವಿ ನೋಡ್ತೀನಿ ಅಂತ, ಇನ್ನೊಂದ್ ಕಡೆ ತುಂಬಾ ಬೇಜಾರು ಅನಿಸ್ತಾ ಇದೆ. ಒಂಥರ ಮೂವಿ ಅಂತ ಬಂದ್ರೆ ಅದನ್ನ ನೆನ್ಸ್ಕೊಂಡಾಗ ಖುಷಿ ಆಗುತ್ತೆ, ಥ್ರಿಲ್ ಆಗುತ್ತೆ. ಬಟ್ ಆದ್ರೆ ಅಪ್ಪು ಸರ್ ಇಲ್ಲ ಅನ್ನೋದನ್ನ ನೆನ್ಸ್ಕೊಂಡ್ರೆ ತುಂಬಾನೇ ಬೇಜಾರಾಗುತ್ತೆ. ಯಾ ಬಟ್ ನಾನು ಆಗ್ಲೇ ಹೇಳ್ದಾಗೆ ಅಪ್ಪು ಸರ್ ನಮ್ಮೆಲ್ಲರ ಜೊತೆ ಈಗ್ಲೂ ಇದ್ದಾರೆ ಅಂತ ನನ್ನ ಭಾವನೆ. ಇವಾಗ ಇಲ್ಲಿ ಟೈಮ್ ಬಂದು 12 ಗಂಟೆ ಆಗಿದೆ, 12:15 ಆ ಥರ ಆಯಿತು. ಈಗಷ್ಟೇ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಾನು ಎಲ್ಲ ವಿಡಿಯೋಸ್ನ ಎಡಿಟ್ ಮಾಡಿ ಅಪ್ಡೇಟ್ ಮಾಡ್ತೀನಿ, ಒನ್ ಬೈ ಒನ್ ಮಾಡ್ತಾ ಹೋಗ್ತೀನಿ, ಓಮ್ ಟೂ ಎಲ್ಲಾನು ಮಾಡ್ತಾ ಇದ್ದೀನಿ. ನೀವೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ, ನನ್ನ ಹೆಸರು ಪ್ರಿಯಾ, ನಾನು ಅಮೆರಿಕದಲ್ಲಿರೋ ವಾಷಿಂಗ್ಟನ್ ಸ್ಟೇಟ್ ಇಂದ ಕನ್ನಡ ವಿಡಿಯೋಸ್ ಮಾಡ್ತಿರ್ತೀನಿ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಇವಾಗ ಚಂದನ ಕೇಳ್ತೀನಿ, ಅವರೇನೆ ಟಿಕೆಟ್ ಬುಕ್ ಮಾಡ್ತಾ ಇದ್ರು, ಸೊ ಹಿಂದೆ ಫುಲ್ ಬರೋ ರೋ ಫುಲ್ ಆಗಿದೆ ಅಂತ ಅಂತಿದ್ರು. ಸೊ ಹೇಗಿದೆ ಚಂದು, ಕ್ರೌಡ್ ಯಾವ ತರ ಇದೆ? ನಾನು ಆಕ್ಚುಲಿ ನಿನ್ನೆ ಟಿಕೆಟ್ ಬುಕ್ ಮಾಡೋದಕ್ಕೆ ನೋಡ್ತಾ ಇದ್ದೆ, ಇಲ್ಲಿ ಸಿನಿಮಾರ್ಕ್ ಅಂತ ಥಿಯೇಟರ್ ಇದೆ, ಸೊ ಅಲ್ಲಿ ಈ ಮೂವಿ ರಿಲೀಸ್ ಮಾಡಿದ್ದಾರೆ. ನಿನ್ನೆನೆ ಟಿಕೆಟ್ ಎಲ್ಲ ಬುಕ್ ಆಗಿತ್ತು, ಹಿಂದೆ ಫುಲ್ ರೋರ್ಸ್ ಎಲ್ಲನೂ ಫುಲ್ ಬುಕ್ ಆಗಿತ್ತು, ಮುಂದೆ ರೋರ್ಸ್ನಲ್ಲೂ ಒಂದು 4 ಟಿಕೆಟ್ಸ್ 5 ಟಿಕೆಟ್ಸ್ ಮಾತ್ರ ಇದ್ವು. ಸೊ ಅದನ್ನೇ ನೋಡಿ ಇವಾಗ ನಾನು ಬುಕ್ ಮಾಡಿದ್ದೀನಿ. ಸೊ ಅದೇ ಪುನೀತ್ ಸರ್ ಅವ್ರದ್ದು ಮೂವಿ ಆಗಿರೋದ್ರಿಂದ ತುಂಬಾ ಜನ ನೋಡೋದಕ್ಕೆ ಹೋಗ್ತಾ ಇದ್ದಾರೆ. ನನಗಂತೂ ತುಂಬಾನೇ ಖುಷಿ ಆಯ್ತು ಕೇಳಿ, ಥಿಯೇಟರ್ ಫುಲ್ ಅನ್ಸಿತ್ತು. ಯಾಕಂದ್ರೆ ನಾವು ಯಾವ್ದೋ ಮೂವಿ ನೋಡೋದಕ್ಕೆ ಹೋಗಿದ್ವಿ ಆಲ್ಮೋಸ್ಟ್ ತುಂಬಾ ದಿನ ಆಯ್ತು. ಅವಾಗ ಚಂದು ನಾನು ಇಬ್ಬರೇನೇ ಇದ್ದಿದ್ದು ಹೋಲ್ ಥಿಯೇಟರ್ ಅಲ್ಲಿ ಇಬ್ಬರೇನೆ ಕುತ್ಕೊಂಡು ಮೂವಿ ನೋಡಿದೀವಿ. ಸೊ ಹಾಗಾಗಿ ಅದೇನೆ ಅನ್ಕೊಂಡೆ, ಫುಲ್ ಏನಿದು ಅಪ್ಪು ಸರ್ ಮೂವಿ ಫುಲ್ ಕಂಪ್ಲೀಟ್ ಫುಲ್ ಇದೆ, ಟಿಕೆಟ್ ಸಿಗ್ತಾ ಇಲ್ಲ ಅಂತ ಚಂದ್ರು ಹೇಳ್ತಾ ಇದ್ರು. ಹಾಗೆ ನೀವ್ ಯಾರೆಲ್ಲ ಇಲ್ಲಿ ಇದ್ದೀರೋ, ಸಿಯಾಟಲ್, ಬೆಲ್ವ್ಯೂ, ಈ ತರ ರೆಡ್ಮಂಡ್ ಎಲ್ಲ ಸುತ್ತಮುತ್ತ ಇರೋರು, ನೀವು ಜೇಮ್ಸ್ ಮೂವಿ ನೋಡಿಲ್ಲ ಅಂತ ಅಂದ್ರೆ ಪುನೀತ್ ಸರ್ ಅವ್ರದ್ದು ಹೋಗ್ಬಿಟ್ಟು ನೋಡಿ. ಜೇಮ್ಸ್ ಮೂವಿ ಬಂದು 3 ಶೋಸ್ ಇದೆ ನಾವಿರೋ ಪ್ಲೇಸ್ ನಲ್ಲಿ. ಬೆಳಿಗ್ಗೆ 11:00 ಒಂದಿದೆ, ಆಮೇಲೆ 2:30 ಒಂದಿದೆ, ಮತ್ತೆ ರಾತ್ರಿ 9:30 ಒಂದ್ ಶೋ ಇದೆ. ಸೊ 2:30 ಶೋ ಅಂತೂ ಫುಲ್ಲು ಬುಕ್ ಆಗಿದೆ. ನೋಡಿದೆ ನಾವು, ನಮಗೇನೆ ಆಲ್ಮೋಸ್ಟ್ ಕೊನೆ ಸೀಟ್ ಸಿಕ್ಕಿದೆ, ಅಂದರೆ ತುಂಬ ಮುಂದೆ ಇರೋ ಸೀಟ್ಸ್ನ ಬುಕ್ ಮಾಡಬೇಕಾಗಿ ಬಂದಿದೆ. ಬೇರೆ ಶೋಸ್ನಲ್ಲಿ ಸ್ವಲ್ಪ ಟಿಕೆಟ್ಸ್ ಇದ್ವು, ಬಟ್ ಅವನೂ ಎಲ್ಲನೂ ತುಂಬ ಬುಕ್ ಆಗಿದ್ವು. ಇನ್ನೂ ಎಷ್ಟು ದಿನ ಓಡುತ್ತೆ ಅಂದರೆ ಎಷ್ಟು ದಿನ ಇಲ್ಲಿ ರನ್ ಆಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಯೂಶ್ವಲಿ US ಅಲ್ಲಿ ಕನ್ನಡ ಮೂವೀಸ್ ರಿಲೀಸ್ ಮಾಡಿದ್ರೆ ಕೆಲವೇ ದಿನ ರನ್ ಮಾಡ್ತಾರೆ. ಎಷ್ಟು ತುಂಬ ಜನ ಇದ್ದರೆ, ತುಂಬ ಪಾಪ್ಯುಲೇಷನ್ ಇರುತ್ತಲ್ಲ, ಆ ಸಿಟೀಸಲ್ಲಿ ಮಾತ್ರ ಜಾಸ್ತಿ ದಿನ ರನ್ ಮಾಡ್ತಾರೆ. ಸೊ ನಾವಿರೋ ಪ್ಲೇಸಲ್ಲಿ ಯೂಶ್ವಲಿ ಒಂದು 3-4 ದಿನ ರನ್ ಮಾಡ್ತಾರೆ. ನೋಡಬೇಕು, ಇದು ತುಂಬ ಜಾಸ್ತಿ ದಿನ ರನ್ ಮಾಡ್ತಾರೆ ಅಂತ ಅನ್ಕೊಂತೀನಿ. ಜೇಮ್ಸ್ ಮೂವಿನ ನಾವು ಆ್ಯಕ್ಚುಲಿ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಇವಾಗೇ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ನೋಡೋಣ ಅಂತ. ನಾನು ಪುನೀತ್ ರಾಜ್ಕುಮಾರ್ ಅವ್ರ ಮೂವೀಸ್ಗೆ ಫ್ಯಾನು, ನಾನು ತುಂಬಾ ಫ್ಯಾನು. ಅವ್ರ ಮೂವೀಸ್ ಯಾವಾಗಲೂ ಫ್ಯಾಮಿಲಿ ಓರಿಯೆಂಟೆಡ್ ಇರುತ್ತೆ, ಮತ್ತು ಒಂಥರ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ, ಮಿನಿಮಮ್ ಒಂಥರ ತುಂಬಾ ಚೆನ್ನಾಗಿರುತ್ತೆ. ನಾನು ಅವ್ರ ಮೂವೀಸ್ ಎಲ್ಲನೂ ನೋಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಮೂವಿನೂ ನೋಡಿದ್ದೀನಿ. ಅವ್ರದ್ದು ಆ್ಯಕ್ಟಿಂಗು, ಡ್ಯಾನ್ಸು ಎಲ್ಲನೂ ಒಂಥರ ಅವರು ಫುಲ್ಲು ಎಫರ್ಟ್ ಹಾಕಿ ಮೂವಿ ಮಾಡಿರ್ತಾರೆ, ಅವ್ರದ್ದು ಎಫರ್ಟ್ ಅದರಲ್ಲಿ ಕಾಣ್ತಾ ಇರುತ್ತೆ. ಅಂಡ್ ಅವ್ರದ್ದು ಆಕ್ಷನ್ನು, ಡ್ಯಾನ್ಸು ಎಲ್ಲನೂ ನನಗೆ ತುಂಬಾ ಇಷ್ಟ. ನನಗೆ ಡ್ಯಾನ್ಸ್ ಅಂತೂ ತುಂಬಾ ಇಷ್ಟ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದರೆ ಪುನೀತ್ ರಾಜ್ಕುಮಾರ್ ಸರ್ ಥರ ಡ್ಯಾನ್ಸ್ ಮಾಡೋರು ಯಾರೂ ಇಲ್ಲ. ಸೊ ನನಗೆ ಡ್ಯಾನ್ಸ್, ನನಗೆ ಅದೇನೇ ಬೇಜಾರು ಅಂದ್ರೆ, ಏನೋ ನಮ್ಗೆ ಯಾರಾದರೂ ಕನ್ನಡ ಇಂಡಸ್ಟ್ರಿ ಬಗ್ಗೆ ಯಾರಾದರೂ ಏನಾದರೂ ಕೇಳಿದರೆ
ಡ್ಯಾನ್ಸರ್ ಬೆಸ್ಟ್ ಡ್ಯಾನ್ಸರ್ ಯಾರು ಅಂತ ಅಂದ್ರೆ ಫುಲ್ ಎಲ್ಲಾದ್ರಲ್ಲೂ ಆಕ್ಟಿಂಗ್ ಅಲ್ಲಿ ಆ ತರ ಅಂತ ಅಂದ್ರೆ ಲೈಕ್ ಯಾವಾಗ್ಲೂ ಪುನೀತ್ ರಾಜ್ಕುಮಾರ್ ಸರ್ ನೆನಪಾಗ್ತಾ ಇದ್ದಿತ್ತು. ಪುನೀತ್ ಅಂತಾನೆ ಹೇಳ್ತಾ ಇದ್ವಿ. ಸೊ ಬಟ್ ಇವಾಗ ನನ್ನ ಪ್ರಕಾರ ಪುನೀತ್ ಸರ್ ಬಿಟ್ಟು ನೆಕ್ಸ್ಟ್ ಯಾರಿದಾರೋ ನಂಗಂತೂ ಗೊತ್ತಿಲ್ಲ. ಟು ಬಿ ಆನೆಸ್ಟ್, ನಿಮ್ಗೆ ಯಾವಾಗ್ಲೂ ಪುನೀತ್ ರಾಜ್ಕುಮಾರ್ ಸರೇನೆ ಬೆಸ್ಟ್ ಡ್ಯಾನ್ಸರ್ ಯಾವಾಗ್ಲೂ. ಅವ್ರಿಗೆ ತುಂಬಾನೇ ಒಳ್ಳೆ ಆಕ್ಟರ್ ಇದ್ರು, ಮತ್ತೆ ಅವ್ರ ಮೂವೀಸ್ ನನಗಂತೂ ತುಂಬಾನೇ ಫೇವ್ರೇಟು. ಅದೊಂಥರ ಫ್ಯಾಮಿಲಿ ಓರಿಯೆಂಟೆಡ್ ಇರುತ್ತೆ, ಒಂಥರ ಕಾಮಿಡಿ ಇರುತ್ತೆ, ಫೈಟ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಎಂಟರ್ಟೈನ್ಮೆಂಟ್ ಅಂತ ಇದ್ದೇ ಇರುತ್ತೆ. ಸ್ಟೋರಿ ಅಂತೂ ಚೆನ್ನಾಗಿರೋ ಸ್ಟೋರಿನೇ ತಗೊಂಡು ಮಾಡಿರ್ತಿದ್ರು ಅವರು. ಸೊ ತುಂಬಾನೇ ಮಿಸ್ ಮಾಡ್ಕೊತೀವಿ. ಆ್ಯಂಡ್ ಆಲ್ಸೋ ಅವರು ತುಂಬ ಒಳ್ಳೆ ಆ್ಯಕ್ಟರ್ ಅನ್ನೋದಕ್ಕಿಂತ ತುಂಬಾನೇ ಒಳ್ಳೆ ಪರ್ಸನ್, ಅದೆಲ್ಲ ಹೇಳಲೇಬೇಕಾಗಿಲ್ಲ, ನಿಮಗೇನೆ ಎಲ್ಲ ಗೊತ್ತು. ಸೊ ಅವ್ರು ಎಷ್ಟು ಗುಡ್ ಹಾರ್ಟೆಡ್ ಇದ್ರು, ಮತ್ತೆ ಅವ್ರ ಸ್ಮೈಲ್ ನೋಡಿದ್ರೇನೆ ಅವರು ಎಷ್ಟು ಡೌನ್ ಟು ಅರ್ಥ್ ಆಗಿ ಆಕ್ಟ್ ಮಾಡ್ತಿದ್ರು. ಯಾರಾದ್ರೂ ಮಾತಾಡ್ಸಿದ್ರೇನೆ ಅವರು ತುಂಬಾ ಪೊಲೈಟ್ ಆಗಿ ತುಂಬಾ ಡೌನ್ ಟು ಅರ್ಥ್ ಆಗಿ ಮಾತಾಡೋರು. ಅಂತ ಸ್ಟಾರ್ಡಮ್ ಇದ್ರು ಅವ್ರಿಗೆ ಅಷ್ಟೆಲ್ಲ ಇದ್ರು ಅವ್ರು ಒಂಥರ ಎಷ್ಟು ಡೌನ್ ಟು ಅರ್ಥ್ ಆಗಿ ಮಾತಾಡಿ ಎಲ್ಲಾರ್ಗು ಇದು ಮಾಡೋರು. ಸೊ ಅದಂತೂ ನಾವೆಲ್ಲಾನು ಕಲ್ತ್ಕೊಂಡಿದೀವಿ ಅಂತ ಅನ್ಸುತ್ತೆ. ನಾವೆಲ್ಲಾನು ಒಂದ್ ಸ್ವಲ್ಪ ಸ್ವಲ್ಪ ಅದನ್ನ ಕಲ್ತ್ಕೊಂಡ್ರೆ ಎಷ್ಟೋ ಒಂದು ಇದಾಗುತ್ತೆ ಅಂತ ಅನ್ಸುತ್ತೆ. ಪಾಸಿಟಿವ್ ಆಗಿ ಯಾವಾಗ್ಲೂ ಇರೋದು, ಆ ತರ ಬೆಸ್ಟ್ ವಿಶಸ್ ಮಾಡೋದು ಎಲ್ಲರಿಗೂ, ಆ ತರ ಮಾಡ್ಕೊಂಡಿದ್ರೆ ಖಂಡಿತ ಎಲ್ಲರೂ ಖುಷಿಯಾಗಿ ಜೀವನನ ಕಟ್ಕೋಬಹುದು ಅನ್ಸುತ್ತೆ. ಎಲ್ಲರೂ ಕೂಡ ನೆನ್ಸ್ಕೊಂತಾರೆ ಅನ್ಸುತ್ತೆ. ಯಾ, ಸೊ ಇವಾಗ ಹೊರಟಿದೀವಿ ಮೂವಿ ನೋಡೋದಕ್ಕೆ. ಕೆಲವೊಂದು ಕಡೆ ಬೇಜಾರು ಆಗುತ್ತೆ, ಕೆಲವೊಂದು ಕಡೆ ದುಃಖನೂ ಆಗುತ್ತೆ. ಬಟ್ ನಾವು ಹಾಗೆ ಹೇಳಿದಾಗ ಪುನೀತ್ ರಾಜ್ಕುಮಾರ್ ಸರ್ ನಮ್ಮೆಲ್ಲರ ಜೊತೆನೂ ಇದ್ದಾರೆ ಅನ್ನೋದು ಒಂದು ಭಾವನೆ ಖಂಡಿತ ಎಲ್ಲರಲ್ಲೂ ಇರುತ್ತೆ. ಇವನ್ ಎಲ್ಲ ಫ್ಯಾನ್ಸು ಅದೇ ಹೇಳೋದು, ಇವನ್ ನಾವು ಕೂಡ ಅದೇ ಹೇಳ್ತೀವಿ. ಹೊರಡೋಣ. ಸೊ ಇಲ್ಲಿಂದ ಸ್ವಲ್ಪ ದೂರ ಡ್ರೈವ್ ಮಾಡ್ಬೇಕು ಆ ಸಿಟಿಗೆ. ನಾವು ಆಕ್ಚುಲಿ ಯೂಶಲಿ ಮೂವೀಸ್ಗೆಲ್ಲ ಹೋದ್ರೆ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರ್ತೀವಿ. ಸೊ ನಾವು ನಮ್ಮ ಫ್ರೆಂಡ್ಸ್ನ ಇವತ್ತು ಮೂವಿಗೆ ಬರ್ತೀರಾ ಅಂತ ಕೇಳಿದ್ವಿ. ಬಟ್ ಅವ್ರಿಗೆ ತುಂಬ ಎಮೋಷನಲ್ ಆಗಿಬಿಡುತ್ತೆ ಪುನೀತ್ ರಾಜ್ಕುಮಾರ್ನ ನೋಡಿ, ಸ್ಕ್ರೀನಲ್ಲೆಲ್ಲ ನೋಡಿ ತುಂಬ ಎಮೋಷನಲ್ ಆಗಿ ತಡ್ಕೊಳಕ್ಕಾಗಲ್ಲ ಅಂತ ಹೇಳಿನೆ ಅವರು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಬಟ್ ಆ ಥರ ಏನೋ ನಾವು ಒಂಥರ ಎಲ್ಲರೂ ನಮ್ಮ ಪುನೀತ್ ಅಪ್ಪು ಸರ್ ಜೊತೆ ಎಲ್ಲರೂ ಒಂಥರ ಎಮೋಷನಲ್ ಕನೆಕ್ಟ್ ಇಟ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ನಾವಿಬ್ಬರೇ ಬುಕ್ ಮಾಡಿಕೊಂಡು ಹೊರಟಿದ್ದೀವಿ. ಹೊರಡೋದಾ? ಇವಾಗ ನೋಡಿದ್ದು ಬೆಲ್ವ್ಯೂ ಡೌನ್ ಟೌನ್. ಈಗ ನಾವು ಮಾಲ್ ಹತ್ರ ಬಂದಿದ್ದೀವಿ. ಇವಾಗ ಪಾರ್ಕಿಂಗ್ ಲಾಟ್ ಹತ್ರ ಹೋಗ್ತಾ ಇದ್ದೀವಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು. ಸೊ ಮೇಲ್ಗಡೆ ಹೋಗಬೇಕು ಥಿಯೇಟರ್ ಹತ್ರ. ಬೆಲ್ವ್ಯೂ ಸಿಟಿ ಬಂದು ತುಂಬಾನೇ ದೊಡ್ಡದಾಗಿದೆ, ನೋಡೋದಕ್ಕೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನಾನು ಒಂದ್ಸಲ ನಿಮ್ಗೆ ಸಿಯಾಟಲ್ ಕೂಡ ಟೂರ್ ಮಾಡಿಸ್ತೀನಿ, ಬೆಲ್ವ್ಯೂ ಸಿಟಿ ಕೂಡ ಒಂದ್ಸಲ ಟೂರ್ ಮಾಡಿಸ್ತೀನಿ.
ಸೊ ಇಲ್ಲಿ ಮೂವಿ ಥಿಯೇಟರ್ ಬಗ್ಗೆ ಬಂದರೆ ಇಲ್ಲಿ ಥಿಯೇಟರ್ಸು ತುಂಬಾ ದೊಡ್ಡದಾಗಿರುತ್ತೆ. ಇಲ್ಲಿ ಜಾಸ್ತಿ ಜನ ಮಾಲಲ್ಲೇ ಮೂವೀಸ್ ನೋಡ್ತಾರೆ. ಸಪ್ರೇಟ್ ಥಿಯೇಟರ್ಸ್ ಕೂಡ ಇರುತ್ತೆ. ಹೇಗೆ ನಮ್ಮ ಬ್ಯಾಂಗ್ಳೂರಲ್ಲಿ ಸಪ್ರೇಟಾಗಿ ಥಿಯೇಟರ್ಸ್ ಇರುತ್ತೋ ಅದೇ ಥರ ಕೆಲವೊಂದು ಬಿಗ್ ಸ್ಕ್ರೀನ್ ಥಿಯೇಟರ್ಸ್ ಎಲ್ಲ ಕೂಡ ಇದೆ. ಬಟ್ ಜಾಸ್ತಿ ಜನ ತುಂಬ ಜನ ಹೋಗೋದು, ಎಲ್ಲ ಥರ ಮೂವೀಸ್ ಎಲ್ಲ ರಿಲೀಸ್ ಆಗೋದು ಈ ಥರ ಮಾಲಲ್ಲಿ ಇರೋ ಥಿಯೇಟರಲ್ಲೇ ಜಾಸ್ತಿ ರಿಲೀಸ್ ಆಗ್ತಾ ಇರುತ್ತೆ. ನನಗೆ ಫಸ್ಟ್ ಟೈಮ್ ನಾನು ಇಲ್ಲಿ ವಿಸಿಟ್ ಮಾಡಿದಾಗ್ಲೂ ಅಷ್ಟೇ ತುಂಬ ಏನು ಡಿಫ್ರೆನ್ಸ್ ಅಂತ ಅನಿಸ್ಲಿಲ್ಲ. ನಮ್ಮ ಬ್ಯಾಂಗ್ಳೂರಲ್ಲಿ ಯಾವ ಥರ ಥಿಯೇಟರ್ಸ್ ಇರುತ್ತೋ ಅದೇ ಥರ ಕೂಡ ಇಲ್ಲೂ ಇದೆ. ಸೊ ಇವಾಗ ಚೆಂದು ಪಾಪ್ಕಾರ್ನ್ ತೊಗೊಳೋದಕ್ಕೆ ಹೋಗಿದ್ದಾರೆ ನೋಡಿ. ಇಲ್ಲಿ ನಮ್ಮ ಇಂಡಿಯನ್ ಫ್ಲೇವರ್ ಸಿಗಲ್ಲ ಅನ್ನೋದು ಬಿಟ್ಟರೆ ಇದರೊಳಗಡೆ ಸೇಮ್ ಅದೇ ಥರನೇ ಎಲ್ಲ ಇರುತ್ತೆ. ಇವಾಗ ನಾವು ಜೇಮ್ಸ್ ಮೂವಿಗೆ ಬಂದಿರೋದ್ರಿಂದ ಅದು ಸ್ಕ್ರೀನ್ ನಂಬರ್ ಹುಡುಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪು ಸರ್ ಮೂವಿ ಇದ್ದಿದ್ದು ಸ್ಕ್ರೀನ್ ನಂಬರ್ 9 ಅಲ್ಲಿ. ಇವಾಗ ನೀವು ನೋಡ್ಬೋದು ಅಲ್ಲಿ ಸುತ್ತಮುತ್ತ ಎಲ್ಲ ಎಷ್ಟೊಂದು ಕನ್ನಡಿಗರನ್ನು ನೀವು ನೋಡ್ತೀರಾ. ಎಲ್ಲರೂ ಫುಲ್ ಫ್ಯಾಮಿಲಿ ಕರ್ಕೊಂಡು ಮೂವಿ ನೋಡೋದಕ್ಕೆ ಬಂದಿದ್ದರು. ಒಂಥರ ಈ ಕಡೆ ಖುಷಿನೂ ಆಗ್ತಾಯಿತ್ತು, ಇನ್ನೊಂದು ಕಡೆ ತುಂಬಾ ಬೇಜಾರು ಕೂಡ ಆಗ್ತಾಯಿತ್ತು. ಹೋಲ್ ಮೂವಿ ಮುಗಿಯೋವರೆಗೂ ಎಲ್ಲರೂ ಅಷ್ಟೇ ಪಿನ್ ಡ್ರಾಪ್ ಸೈಲೆಂಟ್ ಇತ್ತು. ಫುಲ್ ಬ್ಲ್ಯಾಂಕ್ ಸ್ಕ್ರೀನ್ ಬರೋವರೆಗೂ ಎಲ್ಲ ಸೈಲೆಂಟಾಗಿದ್ದು, ಸ್ವಲ್ಪ ಥಿಯೇಟರಿಂದ ಆಚೆ ಬಂದುಬಿಟ್ಟು ಎಲ್ಲ ನಿಂತ್ಕೊಂಡಿದ್ರು. ನನಗೆ ಇನ್ನೊಂದು ತುಂಬಾ ಖುಷಿಯಾಗಿದ್ದು ಅಂತ ಅಂದರೆ ಇಲ್ಲಿ ಎಷ್ಟೊಂದು ಮೂವೀಸ್ ಎಲ್ಲ ಬರ್ತಾ ಇರುತ್ತೆ, ಬಟ್ ಆದರೆ ಈ ಥರ ಎಲ್ಲ ಕನ್ನಡಿಗರು ಸೇರ್ಕೊಂಡು ನೋಡಿರೋದು ತುಂಬಾ ರೇರ್ ವಿಚಾರ. ಅದು ಪ್ಯಾಂಡಮಿಕ್ ಆದಮೇಲೆ ಎಲ್ಲರೂ ಅಷ್ಟೇ ಫ್ಯಾಮಿಲಿ ಸಮೇತ ಬಂದು ಅಪ್ಪು ಸರ್ ಮೂವಿ ನೋಡ್ತಾಯಿದ್ರು. ನಾನು ಸ್ವಲ್ಪ ಅಷ್ಟೇ ಅಪ್ಪು ಸರ್ ಅವ್ರ ನೆನಪಿಗೋಸ್ಕರ ಇಲ್ಲಿ ಜಸ್ಟು ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೀನಿ ನಿಮಗೋಸ್ಕರ ಅಂತ. ನೀವೆಲ್ಲರೂ ಇಂಡಿಯಾದಲ್ಲಿ ಆಲ್ರೆಡಿ ನೋಡಿರ್ತೀರಾ ಮೂವಿ, ಬಟ್ ಇಲ್ಲಿ ಇವಾಗ ಬಂದಿರೋದ್ರಿಂದ ನಾವು ಇವತ್ತು ನೋಡಿದ್ದೀವಿ. ಒಂಥರ ಎಲ್ಲರಿಗೂ ಸಖತ್ ಎಮೋಷನ್ಸ್ ಇರೋವಂಥ ಮೂವಿ ಇದು. ಟು ಬಿ ಆನೆಸ್ಟ್ ಹೇಳಬೇಕು ಅಂತಂದರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದು ಕಡೆ ಕೆಲವೊಂದು ಸೀನ್ ಬಂದಾಗ ಆ ನಗು ಬಂದಂಗೆ ಅನಿಸೋದು, ಬಟ್ ಆದರೆ ಮನಸ್ಸಲ್ಲಿ ಅವ್ರನ್ನ ನೆನೆಸ್ಕೊಂಡ್ರೆ ತುಂಬಾ ದುಃಖ ಆಗೋದು. ಜೇಮ್ಸ್ ಮೂವಿಲಿ ದೇಶ ಪ್ರೇಮ ಬಗ್ಗೆ ಹಾಗೆ ಫ್ಯಾಮಿಲಿ ಬಗ್ಗೆ ಎಮೋಷನ್ಸ್ನ ತೋರಿಸಿದ್ದಾರೆ. ಯಾವಾಗ್ಲೂ ಅಪ್ಪು ಸರ್ದು ಒಂದು ಏನಾದರೂ ಒಂದು ಮೆಸೇಜ್ ಇರೋವಂಥ ಮೂವೀಸ್ನೇ ಮಾಡ್ತಾರೆ. ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು, ಬಟ್ ಹೋಲ್ ಮೂವಿ ಅಷ್ಟು ಎಂಜಾಯ್ ಮಾಡಬೇಕು ಅಂತ ಅನಿಸ್ಲಿಲ್ಲ. ಅವ್ರನ್ನ ಒಂದೊಂದು ಸೀನಲ್ಲಿ ನೋಡಿದಾಗ್ಲೂ ಮನಸ್ಸಿಗೆ ತುಂಬಾ ದುಃಖ ಆಗೋದು. ನಮಗೆ ಎಷ್ಟೊಂದು ಅಲ್ಲಿ ಕನ್ನಡಿಗರನ್ನು ನಾವು ಮೀಟ್ ಮಾಡಿದ್ವಿ. ನನ್ನ ಸಬ್ಸ್ಕ್ರೈಬರ್ಸ್ಗೂ ಎಷ್ಟೊಂದು ಜನ ಬಂದು ನನ್ನನ್ನು ಮಾತಾಡಿಸಿದ್ರು, ತುಂಬಾ ಖುಷಿಯಾಯಿತು. ಅವ್ರ ಜೊತೆ ಎಲ್ಲಾನು ಮೂವಿ ಆದಮೇಲೆ ಮಾತಾಡಿ ಮೂವಿ ಬಗ್ಗೆ ಡಿಸ್ಕಸ್ ಮಾಡಿ ಹೇಗಿದೆ ಅಂತೆಲ್ಲ ಮಾತಾಡಿ ಸ್ವಲ್ಪ ಹೊತ್ತು ಅಲ್ಲೇ ಆಲ್ಮೋಸ್ಟ್ ಒಂದು 30-40 ಮಿನಿಟ್ಸು ಆಲ್ಮೋಸ್ಟ್ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೀವು ನೋಡ್ಬೋದು ಇಲ್ಲಿ ಹೊರಗಡೆ ಎಷ್ಟೊಂದು ಜನ ಕನ್ನಡಿಗರು ನಿಂತಿದ್ದಾರೆ, ಆಲ್ರೆಡಿ ಎಷ್ಟೊಂದು ಜನ ಹೋಗಿದ್ದಾರೆ. ಇಲ್ಲಿ ಇರೋವಂಥ ಸ್ವಲ್ಪ ಗ್ರೂಪನ್ನಷ್ಟೇ ತೋರಿಸ್ತಾ ಇದ್ದೀನಿ. ಜೇಮ್ಸ್ ಮೂವಿ ನೋಡಿದ್ರ ಅಂತ ನಾವು ಕೂಡ ತುಂಬ ದಿನದಿಂದ ಕಾಯ್ತಾ ಇದ್ವಿ ಯಾವಾಗ ರಿಲೀಸ್ ಆಗುತ್ತೆ ನೋಡಬೇಕು ಅಂತ. ಇಲ್ಲಿರೋ ಪ್ರತಿಯೊಬ್ಬರು ಕನ್ನಡಿಗರು ಕೂಡ ಅಮೆರಿಕದಲ್ಲಿ ಎಲ್ಲರೂ ಕೂಡ ಪುನೀತ್ ಸರ್ ಅವರ ಮೂವಿನ ನೋಡಿದ್ದಾರೆ. ತುಂಬ ಜನ ಎಲ್ಲರೂ ಮಿಸ್ ಮಾಡ್ಕೊತಿದ್ದಾರೆ. ನನ್ನ ಕೆಲವರು ಫ್ರೆಂಡ್ಸು ಅವರು ಮೂವಿ ನೋಡಿದ್ರೇ ತಕ್ಕೊಳ್ಳೋದಕ್ಕಾಗಲ್ಲ ಅಂತ ಎಷ್ಟೊಂದು ಜನ ಅವಾಯ್ಡ್ ಮಾಡಿರೋದು ಕೂಡ ಉಂಟು. ಈ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡೋಣ. ನನಗೆ ಅಷ್ಟು ಏನು ಮಾತಾಡಬೇಕು ಅಂತ ಅನಿಸ್ತಾ ಇಲ್ಲ, ಇದ್ರ ಬಗ್ಗೆ ಇನ್ನೂ ಹೆಚ್ಚು ಏನು ಹೇಳಬೇಕು ಅಂತಲೂ ಅನಿಸ್ತಾ ಇಲ್ಲ. ಅದು ಅವರವರ ಮನಸ್ಸಲ್ಲೇ ಆಗೋವಂಥ ಫೀಲಿಂಗ್ಸ್. ಒಬ್ಬೊಬ್ಬರಿಗೆ ಒಂದೊಂದು ಥರ ಮನಸ್ಸಲ್ಲಾಗೋ ತಳಮಳಗಳು. ಇದ್ರ ಬಗ್ಗೆ ಇನ್ನೂ ಏನು ಮಾತಾಡಬೇಕು ಅಂತ ಅನಿಸ್ತಾ ಇಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನಾನು ನಿಮ್ಮನ್ನ ಮತ್ತೆ ಹೊಸ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಎಲ್ಲ ಅಲ್ಲಿವರೆಗೂ ಎಲ್ಲ ಹ್ಯಾಪಿಯಾಗಿರಿ, ಸೇಫ್ ಆಗಿರಿ. ಓಕೆನಾ? ಲವ್ ಯು ಗಾಯ್ಸ್. ಬಾಯ್ ಬಾಯ್.